Hi, hello, ನಮಸ್ಕಾರ ಎಲ್ಲರೂ ಇದರ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ನಾನು ಇವತ್ತು ಜೆಪಿ ನಗರ್ 7th ಫೇಸ್ ಗೆ ಬಂದಿರುವಂತದ್ದು ಮಂಜುಶ್ರೀ ಟಿಫನ್ ಸೆಂಟರ್ ಅಂತ ಅದ್ಭುತವಾಗಿರಂತ ಬೆಳಗಿನ ಟಿಫನ್ ಅಂದ್ರೆ ಬೆಳಗಿನ ಉಪಹಾರ ನಿಮಗೆ ಸಿಗುವಂತದ್ದು ಇಂದಗಡೆ ಕಾರ್ ಬಂತು ಇಡ್ಲಿ ಮತ್ತು ರೈಸ್ ಬಾತ್ ಅದ್ಭುತವಾಗಿರುತ್ತಂತೆ ಇನ್ನ ಬೆಳಿಗ್ಗೆ ಅಲ್ಲದೆ ಮಧ್ಯಾಹ್ನ ಕೂಡ ನಿಮಗೆ ಅನ್ನ ಸಾಂಬಾರ್ ನಿಮಗೆ ಸಿಗುತ್ತೆ ಕಂಪ್ಲೀಟ್ ಅಡ್ರೆಸ್ ಮತ್ತೆ ಗೂಗಲ್ ಮ್ಯಾಪ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ನೀವು ನೋಡಬಹುದು ಹೋಗೋಣ ಟೆಸ್ಟ್ ಮಾಡೋಣ ಅದಕ್ಕೂ ಮುಂಚೆ ನೀವು ನನ್ನ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇಡ್ಲಿ ಹಾಗೂ ರೈಸ್ ಬಾತ್ ಎರಡು ಕೊಡಿಸ್ತೀನಿ ಬನ್ನಿ Sir, namaste. Sir, Tamasro. Annaya ante heli. Annaya avaru. Ha sir. Yavaginda shuruvagidu Manjushree Tiffin Center. 2005. 2018 ವರ್ಷ. 18 ವರ್ಷ. Okay. Super sir. Avaginda same place alla continue ಮಾಡ್ತಿದ್ದೀರಾ? ಹಾ same brother continue. Same place alla same ಇದರಲ್ಲೇ ಇರುವಂತದ್ದು. Okay okay. ಏನೇನೆಲ್ಲ ಸಿಗುತ್ತೆ ಸರ್ ನಿಮ್ಮಲ್ಲಿ? ಏನಿಲ್ಲ ಮಾಮೂಲಿ ನಮ್ಮದು ಇಡ್ಲಿ ವಡ ರೈಸ್ ಬಾತ್ ಪೂರಿ. ಮಧ್ಯಾಹ್ನ ಅನ್ನ ಸಾಂಬಾರ್ ಅನ್ನ ರಸ ರಾಗಿ ಮುದ್ದೆ. ಹೌದಾ? ಹಾ ಹಾ ಹಾ. And the tiffin item is Gobi manjuri ಮಾಡ್ತಾ ಇತ್ತು ಆವಾಗ ಹೌದಾ ಹೌದು ಓಕೆ ಇಲ್ಲ ಸ್ಟಾರ್ಟಿಂಗ್ ಗೋಬಿ ಮಂಜೂರಿ ಮಾಡಿದ್ದ ಆಮೇಲೆ ಟಿಫನ್ ಸ್ಟಾರ್ಟ್ ಮಾಡಿದ್ದ ಹಾ ಓಕೆ ಯಾಕೆ ಸರ್ ಗೋಬಿ ಮಂಜೂರಿ ಸ್ಟಾಪ್ ಆಗಿದೆ ಹೆಲ್ತ್ ಎಫೆಕ್ಟ್ ಜಾಸ್ತಿ ಅಂತೀರಾ ರೋಡ್ ಜಾಸ್ತಿ ಇತ್ತು ಮಾಡೋಕ್ಕಾಗಿಲ್ಲ ಲೇಬರ್ ಸಿಕ್ಕಲ್ಲ ಬಿಡ್ತು ಓಕೆ ಅದು ಎಷ್ಟು ವರ್ಷ ಮಾಡಿದ್ರಿ ಸರ್ ಅದು ಗೋಬಿ ಸಾಧಾರಣ 10 ವರ್ಷ ಮಾಡಿದ್ವಿ ಗೋಬಿ ಮಂಜೂರಿ ಹೌದು ಹೌದು 10 ವರ್ಷ ಮಾಡಿದ್ರಾ 10 ವರ್ಷ ಮಾಡಿದ್ವಿ ಆಕ್ಚುಲಿ ಟ್ರೆಂಡ್ ಇದೆ ಅಲ್ವಾ ಸರ್ ಏನು ಪ್ರಯೋಜನ ಇಲ್ಲ ನಮಗೆ ಬೇರೆಯವರಿಗೆ ಇತ್ತು ನಾವೇನೋ ಇಲ್ಲ ಮಾರ್ಜಿನ್ ನೋಡಿಲ್ಲ ಸುಮ್ಮನೆ ಬಿಡ್ತಾ ಇತ್ತು ಹೌದು ಕಸ್ಟಮರ್ ಸೇವ್ ಆಯ್ತು ಅಷ್ಟೇ ಓಕೆ ಓಕೆ ಯಾವ ಊರು ಸರ್ ನಿಮ್ಮದು ಉಡುಪಿ ಉಡುಪಿ ಉಡುಪಿಯಿಂದ ಯಾವಾಗ ಸರ್ ಬೆಂಗಳೂರಿಗೆ ನೀವು ಶಿಫ್ಟ್ ಆಗಿದ್ದು 74 ಬಂತು 74 ಅಲ್ಲ ಹೌದು ಅಂದ್ರೆ ಎಷ್ಟು ವರ್ಷ ಸರ್ ನಿಮ್ಗೆ ಅವಾಗ ನಾವೊಂದು 10 ವರ್ಷ ಇರ್ಬೋದು 10 ವರ್ಷ ಹೌದು ಅವೆಲ್ಲ ಬಡತನ ಇತ್ತಲ್ಲ ಬೆಂಗಳೂರಿಗೆ ಬಂತು ಹಿಂಗೆ ಎಲ್ಲಿ ಸರ್ ನೀವು ಫಸ್ಟ್ ವರ್ಕ್ ಮಾಡಿದ್ದು ಬೆಂಗಳೂರು ಬಂದಾಗ ವರ್ಕ್ ಮಾಡಿದ್ದು ಹೋಟ್ಲುಗಳೇ ಇಲ್ಲ ಇವಾಗೆಲ್ಲ ಕ್ಲೋಸ್ ಆಗಿ ಹೋಗ್ಬಿಟ್ಟಿದೆ ಓ ಹೌದಾ ಎಲ್ಲ ಹೋಗ್ಬಿಟ್ಟಿದೆ ಅವಾಗ ಎಷ್ಟು ಸರ್ ಸ್ಯಾಲ್ರಿ ನಿಮಗೆ ಫಸ್ಟ್ ಬಂದಾಗ ನೆನಪಿದೆಯಾ ಫಸ್ಟ್ ಬಂದಾಗ ಬೆಂಗಳೂರು 15 ರೂಪಾಯಿ ಇತ್ತು ಮಂತ್ಲಿ ಸರ್ ಮಂತ್ಲಿ 15 ರೂಪಾಯಿ ಇತ್ತು ಹೌದಾ 15-20 ಅಷ್ಟೇ ಅವಾಗೆಲ್ಲ ಹೋಟೆಲ್ ಟೈಮಿಂಗ್ ಏನಿದೆ ಟೈಮಿಂಗ್ ಬೆಳಗ್ಗೆ ಒಂದು 7 ಇಂದ 4 o'clock 7 ಇಂದ 7 ಇಂದ 4 ಅಷ್ಟೇ 4 ಗಂಟೆವರೆಗೂ ಫೈನ್ ಸರ್ ಥ್ಯಾಂಕ್ ಯು ಸೋ ಮಚ್ ಅದ್ಭುತವಾಗಿರಂತ ಉಪಹಾರ ಇಡ್ಲಿ ಹಾಗೂ ವಡೆ ತಗೊಂಡಿದ್ದೀವಿ ಎರಡು ತರ ಚಟ್ನಿ ಕೊಡ್ತಾರೆ ಒಂದು ಕೆಂಪು ಚಟ್ನಿ ಹಾಗೂ ಹಸಿರು ಚಟ್ನಿ ತಟ್ಟೆ ಇಡ್ಲಿ ಅಂದ್ರೆ ಸಾಗು ಕೂಡ ಕೊಡ್ತಾರೆ ಅಂತ ಆಕ್ಚುಲಿ ಆಗಿ ಪೂರಿಗೆ ಸಾಗು ಕೊಡ್ತಾರೆ ಚಿಕ್ಕ ಇಡ್ಲಿ ಅಂದ್ರೆ ನಿಮಗೆ ಸಾಗು ಸಿಗಲ್ಲ ತಟ್ಟೆ ಇಡ್ಲಿ ಅಂದಾಗ ಮಾತ್ರ ನಿಮಗೆ ಸಾಗು ಸಿಗುತ್ತೆ ಹಾಗೂ ಉದ್ದಿನ ವಡೆ ವಡೆಯಿಂದ ಶುರು ಮಾಡೋಣ ಬಿಸಿ ಬಿಸಿ ವಡೆ ಸ್ವಲ್ಪ ಮೆತ್ತಗೆ ಹೋಯ್ತಲ್ಲ ಈ ಕಡೆ ಚಟ್ನಿ ಹಾಕಿರೋದ್ರಿಂದ ಅದೇನಾಗಿದೆ ಗೊತ್ತಾ ಒಂದು ಸೈಡ್ ಮೆತ್ತಕಾಗ್ಬಿಟ್ಟಿದೆ ಒಂದು ಸೈಡ್ ಮಾತ್ರ ಗರಿಗರಿಯಾಗಿ ಸಿಗ್ತಾಯಿದೆ ಕಾರಣ ಏನು ಅಂದರೆ ಸಾಗು ಮತ್ತು ಚಟ್ನಿಗಳ ಮಧ್ಯೆ ಉಳ್ಕೊಂಬಿಡ್ತಲ್ಲ ಈ ಕಡೆ ಸಾಗು ಈ ಕಡೆ ಚಟ್ನಿ ಆಗ್ಬಿಟ್ಟಿದೆ ಈ ಕಡೆ ಮಾತ್ರ ನಿಮಗೆ ಗರಿಗರಿಯಾಗಿ ಸಿಗ್ತಾರಂಥದ್ದು ಚೆನ್ನಾಗಿದೆ ಕರವೇನ ಸೊಪ್ಪಾಗಿರ್ಬೋದು ಕಾಯಿ ಆಗಿರ್ಬೋದು ಮತ್ತು ಶುಂಠಿ ಅದು ಕೂಡ ಬಳಸಿದ್ದಾರೆ ಆ ಶುಂಠಿ ಘಮ ಸ್ವಲ್ಪ ನೀಟಾಗಿ ಸಿಗ್ತಾಯಿದೆ ಚೆನ್ನಾಗಿದೆ ಯಾಕೆಂದರೆ ಶುಂಠಿ ಅಂತ ಬಂದಾಗಲೂ ಕೂಡ ತುರಿದು ಬಳಸಿರ್ತಾರೆ ಮತ್ತು ಕಾಯಿ ಅಂದಾಗಲೂ ಕೂಡ ಹೆಚ್ಚಿರ್ತಾರೆ ಅಂದರೆ ಆ ಬೈಟ್ಗೆ ಸಿಗುತ್ತೆ ಅಂದರೆ ದೊಡ್ಡ ದೊಡ್ಡದಾಗೆ ಬಳಸಿರ್ತಾರಲ್ಲ ಅದು ಬೈಟ್ಗೆ ಸಿಗುವಂಥದ್ದು ಚೆನ್ನಾಗಿದೆ ಒಳ್ಳೆ ಚೆನ್ನಾಗಿದೆ ಹಾಗೆ ಟ್ರೈ ಮಾಡ್ಬೋದು ಚಟ್ನಿ ಏನು ಅವಶ್ಯಕತೆ ಇಲ್ಲ ಆ ರೇಂಜಿಗಿದೆ ನೆಕ್ಸ್ಟ್ ರಪ್ಪ ಅಂತ ಇಡ್ಲಿಗೆ ಹೋಗೋಣ ವಡೆ ಖಾಲಿ ಆಯಿತು ವಡೆ ಆದಮೇಲೆ ಇಡ್ಲಿ ತಟ್ಟೆ ಇಡ್ಲಿ ಹಾಗೂ ಚಿಕ್ಕ ಇಡ್ಲಿ ಎರಡೂ ಸಿಗುತ್ತೆ ಚೆನ್ನಾಗಿದೆ ಮೃದುವಾಗಿ ಇರುವಂಥದ್ದು ಇಡ್ಲಿ ಚಟ್ನಿ ಕಡೆಯಿಂದ ಶುರು ಮಾಡೋಣ ಹಸಿರು ಚಟ್ನಿ ಚಟ್ನಿ ಅಂದಾಗ ಫಸ್ಟು ಪುದೀನ ಘಮ ಸಿಕ್ಬಿಡುತ್ತೆ ತದನಂತರದಲ್ಲಿ ಕಾಯೆಲ್ಲ ಬಳಸಿರ್ತಾರಲ್ಲ ಅದು ನೀಟಾಗಿ ಗೊತ್ತಾಗತ್ತೆ ಇಡ್ಲಿ ಅಂತೂ ಮೃದುವಾಗಿದೆ ಚಟ್ನಿ ಮುಂದೆ ಇಡ್ಲಿ ಲೆಕ್ಕಕ್ಕೆ ಬರ್ತಾಯಿಲ್ಲ ಆ ರೇಂಜಿಗೆ ಚಟ್ನಿ ಇದೆ ಚಟ್ನಿ ಚೆನ್ನಾಗಿದೆ ಯಾಕಂದರೆ ಪುದೀನ ಘಮ ಜಾಸ್ತಿ ಬರ್ತಾ ಇದೆಯಲ್ಲ ಸೊ ಹಾಗಾಗಿ ನಿಮಗೆ ಚಟ್ನಿ ಬಹಳ ಇಷ್ಟ ಆಗತ್ತೆ ತದನಂತರದಲ್ಲಿ ಹುರುಳಿಕಾಳು ಚಟ್ನಿ ಗಟ್ಟಿ ಇರುವಂಥದ್ದು ತಗೊಳ್ಳೋಣ ಇದೇ ನಿಮಗೆ ಬಹಳ ಇಷ್ಟ ಆಗೋಂಥದ್ದು ಯಾಕೆಂದರೆ ತುಂಬ ಕಮ್ಮಿ ಕಡೆ ಸಿಗುವಂಥದ್ದು ಈ ಥರ ಚಟ್ನಿ ಎಲ್ಲ ಹುರುಳಿಕಾಳು ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಮತ್ತು ಕಾಯಿ ಸ್ವಲ್ಪ ಬಳಸಿರ್ತಾರೆ ಅದಕ್ಕೂ ಮತ್ತು ಹುಣಸೆಹಣ್ಣು ಬಳಸಿದ್ದಾರೆ ಆ ಹುಳಿ ಅಂಶ ನಿಮಗೆ ನೀಟಾಗಿ ಸಿಗುವಂಥದ್ದು ಚೆನ್ನಾಗಿದೆ ಟೇಸ್ಟು ಅದ್ಭುತವಾಗಿದೆ ಮತ್ತು ಕೆಂಪು ಮೆಣಸಿನಕಾಯಿಯ ಖಾರ ನಿಮಗೆ ನೀಟಾಗಿ ಗೊತ್ತಾಗುತ್ತೆ ತದನಂತರದಲ್ಲಿ ಸಾಗು ಇದೆ ತರಕಾರಿ ಎಲ್ಲ ಬಳಸಿದ್ದಾರೆ ಕ್ಯಾರೆಟು ಟೊಮೊಟೊ ಹಣ್ಣು ಬಟಾಣಿ ಗೆಡ್ಡೆಕೋಸು ಅತಿ ಹೆಚ್ಚು ಬಳಸಿರುವಂಥದ್ದು ಸಾಗುನು ತುಂಬ ಜನ ಕೇಳಿ ಕೇಳಿ ಹಾಕ್ಸ್ಕೊತಾಯಿದ್ರು ತರಕಾರಿ ಸಾಗು ಅಲ್ಲ ಸಾಗುನು ಚೆನ್ನಾಗಿದೆ ಅತಿ ಹೆಚ್ಚಿನ ಮಸಾಲೆ ಇಲ್ಲ ಸಾಗು ಅಂದಾಗ ಕೆಲವೊಂದು ಕಡೆ ತೀರಾ ಮಸಾಲೆ ಅನಿಸುತ್ತೆ ಇಲ್ಲಿ ಮಸಾಲೆ ಬರೋಲ್ಲ ಲೈಟಾಗಿ ಆ ಮಸಾಲೆ ಒಂದು ಸಿಗುವಂಥದ್ದು ಕಾಯಿ ಸ್ವಲ್ಪ ಜಾಸ್ತಿನೇ ಬಳಸಿದ್ದಾರೆ ಮತ್ತು ಆ ಟೊಮೊಟೊ ಹಣ್ಣಿನ ಹುಳಿ ನಿಮಗೆ ಬಹಳ ಇಷ್ಟ ಆಗುತ್ತೆ ತರಕಾರಿ ಎಲ್ಲ ಬಳಸಿರ್ತಾರೆ ಇನ್ನು ಕ್ಯಾರೆಟ್ ಅಂದಾಗ ಅದರದ್ದೇ ಆದಂಥ ಒಂದು ಆ ಸ್ವೀಟ್ನೆಸ್ನ ಕೊಡುತ್ತೆ ಆ ಸಿಹಿನ ಕೊಡುತ್ತೆ ಸೂಪರ್ ಚೆನ್ನಾಗಿ ನನಗೆ ಈ ಹುರುಳಿಕಾಳು ಚಟ್ನಿನೇ ಬಹಳ ಇಷ್ಟ ಆಗಿದ್ದು ಖಾಲಿ ಮಾಡ್ಬಿಟ್ಟು ರಪ್ಪ ಅಂತ ರೈಸ್ ಹಾಕ್ಸ್ಕೊಂಬೋಣ ಇಡ್ಲಿ ಆಯಿತು ಇಡ್ಲಿ ಆದಮೇಲೆ ಮುಂದಿನ ಭಾಗದಲ್ಲಿ ರೈಸ್ ಬಾತ್ಗೆ ಚಟ್ನಿ ಕೊಟ್ಟಿದ್ದಾರೆ ಕೆಂಪು ಕಾಣಿಸ್ತಾ ಇದೆ ಟೊಮೊಟೊ ಹಣ್ಣು ಬಳಸಿದ್ದಾರೆ ಕ್ಯಾರೆಟು ಹುರುಳಿಕಾಯಿ ಗಡ್ಡೆಕೋಸ್ ಮತ್ತು ಬಟಾಣಿ ಇಷ್ಟು ಯಥೇಚ್ಛವಾಗಿ ಕಾಣಿಸ್ತಾ ಇದೆ ತರಕಾರಿ ಜಾಸ್ತಿನೇ ಬಳಸಿದ್ದಾರೆ ಅಲ್ಲೊಂದು ಇಲ್ಲೊಂದು ಅನ್ನಂಗೇನಿಲ್ಲ ಜಾಸ್ತಿನೇ ಸಿಗುತ್ತೆ ಅತಿ ಹೆಚ್ಚಿನ ಮಸಾಲೆ ಏನು ಸಿಗಲ್ಲ ನಿಮಗೆ ಆ ಲವಂಗದ ಘಾಟು ನೀಟಾಗಿ ಸಿಗುವಂಥದ್ದು ಈ ಮನೆಗಳಲ್ಲಿ ಮಾಡ್ತೀವಲ್ಲ ಸೇಮ್ ಅದೇ ರೀತಿಯೇ ಸಿಗುತ್ತೆ ಲೈಟ್ ಮಸಾಲೆ ಮನೆಗಳಲ್ಲೂ ನಾವು ಬಳಸುವಂಥದ್ದೇ ಲೈಟ್ ಮಸಾಲೆ ಸೊ ಅದೇ ರೀತಿಯೇ ಸಿಗುತ್ತೆ ಕ್ಯಾರೆಟು ಮತ್ತು ಎಲೆಕೋಸೆಲ್ಲ ಬಳಸಿರ್ತಾರಲ್ಲ ಅದರ ಒಂದು ಸಿಹಿ ಅಂಶ ನಿಮಗೆ ನೀಟಾಗಿ ಸಿಗುವಂಥದ್ದು ಸೂಪರ್ ಅತಿ ಹೆಚ್ಚಿನ ಖಾರನೂ ಬರೋಲ್ಲ ಪರ್ಫೆಕ್ಟಾಗಿದೆ ಖಾರನೂ ಅಷ್ಟೇ ಕಮ್ಮಿನೇ ಇದೆ ಬೆಳಗ್ಗೆನೇ ಸ್ವಲ್ಪ ಖಾರ ಜಾಸ್ತಿ ಆದರೆ ತಿನ್ನೋದಕ್ಕೂ ಸ್ವಲ್ಪ ಹಿಂಸೆ ಅನಿಸುತ್ತೆ ನಿಮ್ಗೆ ಏನಾದರೂ ಖಾರ ಇನ್ನೊಂದು ಸ್ವಲ್ಪ ಆ್ಯಡ್ ಮಾಡ್ಕೊತೀನಿ ನನಗೆ ಚಟ್ನಿ ಜೊತೆ ತಿನ್ನಿ ಇಲ್ಲ ಅದರ್ವೈಸ್ ಹಾಗೆ ತಿನ್ನಿ ಚೆನ್ನಾಗಿದೆ ಇಡ್ಲಿ ಹಾಗೂ ರೈಸ್ ಬಾತು ಎರಡನ್ನೂ ಚೆನ್ನಾಗಿದೆ ನನಗೆ ಆ ಹುರುಳಿಕಾಳು ಚಟ್ನಿನೇ ಬಹಳ ಇಷ್ಟ ಆಗಿದೆ Okay, ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೊಮ್ಮೆ ನಾನು ನಿಮ್ಮನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ. ಅದಕ್ಕೆ ಮುಂಚೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿಯಾಗೋಣ.